ಉಲ್ಲಾಸ್ ಅಗರ್ಬತಿ ಪ್ರೆಸೆಂಟ್ಸ್ ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗಣಪತಿ. ನಾವಿವತ್ತು ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದಲ್ಲಿದ್ದೀವಿ. ಈ ಭಾಗದ ಎಮ್ ಎಲ್ ಎ ಆದಂತಹ ಕೆ ಗೋಪಾಲಯ್ಯವರು ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದ್ದಾರೆ, ಆ ಅಭಿವೃದ್ಧಿ ಕೆಲಸ ಜನರಿಗೆ ಹಿಡಿಸಿದೆಯಾ, ಅಥವಾ ಮುಂದಿನ ದಿನಗಳಲ್ಲಿ ಬೇರೆ ಯಾರಾದರೂ ಕೂಡ ಅಭ್ಯರ್ಥಿಗಳು ಆಯ್ಕೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆ ಆಗ್ತಿರುವಂಥದ್ದು, ಈ ನಿಟ್ಟಿನಲ್ಲಿ ಈ ಭಾಗದ ಜನರ ಜೊತೆನೆ ಕೇಳಿ ತಿಳ್ಕೊಳ್ಳೋಣ. ಯಾರದ್ದೋ ಪಾರುಪತ್ಯವಿದ್ದ ಕೋಟಿಯಲ್ಲಿ ಒಂದೇ ಒಂದು ಗೆಲುವಿನ ಮೂಲಕ ತನ್ನದೇ ಅನಭಿಷಕ್ತ ಸಾಮ್ರಾಜ್ಯ ಕಟ್ಟುವುದು ಸುಲಭದ ಕೆಲಸವಲ್ಲ. ಅದರಲ್ಲೂ ರಾಜ್ಯ ರಾಜಕಾರಣದಲ್ಲಿ ಅಂಥ ಸಾಹಸಗಳಾಗಿರೋದು ವಿರಳಾತಿ ವಿರಳ. ಆದರೆ ಬೆಂಗಳೂರಿನಂಥ ದೈತ್ಯ ನಗರಿಯ ಪ್ರತಿಷ್ಠಿತ ಕ್ಷೇತ್ರವೊಂದರಲ್ಲಿ ಆ ಒಂದೇ ಒಂದು ಗೆಲುವಿನ ಮೂಲಕ ತನ್ನನ್ನ ಸೋಲಿಸೋದಿರಲಿ, ಹತ್ತಿರ ಸುಳಿಯದಷ್ಟು ಅಸಾಧಾರಣ ಶಕ್ತಿಯಾಗಿ ಹೊರಹೊಮ್ಮುವುದು ಇದೆಯಲ್ಲ, ಅದು ನಿಜಕ್ಕೂ ರೋಚಕ. ಆ ರೀತಿ ತನಗೆ ಎದುರಾಳಿಯೇ ಇಲ್ಲದಿರುವ ಮಟ್ಟಿಗೆ ನಾಯಕನೊಬ್ಬ ಬೆಳೆದು ನಿಂತಿರೋ ಆ ಕ್ಷೇತ್ರ ಬೇರ್ಯಾವುದೂ ಅಲ್ಲ, ಬೆಂಗಳೂರು ನಗರದ ಮಹಾಲಕ್ಷ್ಮಿ ಲೇಔಟ್. ಸದ್ಯ ಕಮಲ ಹಿಡಿದಿರೋ ಮಹಾಲಕ್ಷ್ಮಿಯ ಆಶೀರ್ವಾದ ಈ ಬಾರಿ ಯಾರಿಗೆ ಸಿಗಬಹುದು ಅನ್ನೋದನ್ನ ತೋರಿಸ್ತೀವಿ. ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಪುರುಷ ಮತದಾರರು 148,510 ಹಾಗೂ ಮಹಿಳಾ ಮತದಾರರು 138,344 ಹಾಗೂ ಇತರೆ 54 ಮತದಾರರಿದ್ದರೆ ಒಟ್ಟು ಮತದಾರರ ಸಂಖ್ಯೆ 286,923 ಇದೆ. ಪ್ರಿಯ ವೀಕ್ಷಕರೇ, ಮಹಾನಗರಿ ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರ ಕೂಡ ಸಾಕಷ್ಟು ಪ್ರತಿಷ್ಠಿತ ಕ್ಷೇತ್ರ ಅಂತಾನೆ ಹೆಸರು ಪಡೆದಿದೆ. ಶ್ರಮಿಕ ಹಾಗೂ ಮಧ್ಯಮ ವರ್ಗದವರಿಂದಲೇ ತುಂಬಿರುವ ಈ ಕ್ಷೇತ್ರದಲ್ಲಿ ಸದ್ಯ ಬಿಜೆಪಿಯ ಪ್ರಬಲ ನಾಯಕ ಕೆ ಗೋಪಾಲಯ್ಯ ಶಾಸಕರಾಗಿದ್ದಾರೆ. 2008ರಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ ನೆಲ ನರೇಂದ್ರ ಬಾಬು ಇಲ್ಲಿಂದ ಗೆದ್ದು ಎಂಎಲ್ಎ ಆಗಿದ್ರು. ಆದರೆ 2013ರಿಂದ ಕೊರಳಿಗೆ ವಿಜಯಮಾಲೆ ಹಾಕೊಂಡೇ ಓಡಾಡ್ತಿರೋ ಗೋಪಾಲಯ್ಯ ಹಿಂದಿರುಗಿ ನೋಡಿದ್ದೇ ಇಲ್ಲ. 2013, 2018 ಹಾಗೂ 2019ರ ಉಪಚುನಾವಣೆ ಸೇರಿ ಮೂರು ಬಾರಿ ಗೆದ್ದು ಹ್ಯಾಟ್ರಿಕ್ ಹೀರೋ ಎನಿಸಿಕೊಂಡಿದ್ದಾರೆ ಗೋಪಾಲಯ್ಯ. ಇನ್ನು ಬರೋಬ್ಬರಿ ಒಂದು ದಶಕದಿಂದ ಗೋಪಾಲಯ್ಯ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರವನ್ನು ತಮ್ಮ ಭದ್ರಕೋಟೆಯನ್ನಾಗಿ ಮಾಡಿಕೊಂಡಿದ್ದಾರೆ. ಗೋಪಾಲಯ್ಯ ಅದೆಷ್ಟರ ಮಟ್ಟಿಗೆ ಜನರ ಪ್ರೀತಿ ಸಂಪಾದಿಸಿದ್ದಾರೆ ಅಂದರೆ ಪಕ್ಷೇತರರಾಗಿ ನಿಂತು ಭಾರಿ ಅಂತರದಲ್ಲಿ ಗೆದ್ದು ಬರುವ ಕ್ಯಾಂಡಿಡೇಟ್. ಇನ್ನು ಈ ಬಾರಿಯೂ ಬಿಜೆಪಿಯಿಂದಲೇ ಗೋಪಾಲಯ್ಯನವರು ಟಿಕೆಟ್ ಬಯಸಿದ್ದು, ಬಿಜೆಪಿಯಲ್ಲೇ ಇರುವ ಪಾಲಿಕೆ ಮಾಜಿ ಮೇಯರ್ ಹರೀಶ್ ಕೂಡ ಟಿಕೆಟ್ ರೇಸ್ನಲ್ಲಿದ್ದಾರೆ. ಕಾಂಗ್ರೆಸ್ನಿಂದ ಯಾರೂ ಸ್ಪರ್ಧಿಸಲು ಮುಂದೆ ಬಾರದಿದ್ರೂ ಯುವ ನಾಯಕ ಮಂಜುನಾಥ್ ಬಿ ಫಾರ್ಮ್ ನಿರೀಕ್ಷೆಯಲ್ಲಿದ್ದಾರೆ. ಬಟ್ ಎರಡು ಬಾರಿ ಜೆಡಿಎಸ್ನಿಂದ ಗೆದ್ದು ಬಳಿಕ ಬಿಜೆಪಿ ಸೇರಿದ ಗೋಪಾಲಯ್ಯನವರನ್ನ ಸೋಲಿಸೋಕೆ ದಳಪತಿಗಳು ಈ ಬಾರಿ ರಣತಂತ್ರ ಹೆಣಿತಿದ್ದಾರೆ ಎನ್ನುವ ಮಾಹಿತಿ ಇದ್ದು, ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರವು ರಣರೋಚಕ ಕಣವಾಗಿ ಬದಲಾಗುವ ಎಲ್ಲಾ ಲಕ್ಷಣ ಕಾಣ್ತಿದೆ. ಮಹಾಲಕ್ಷ್ಮಿ ಲೇಔಟ್ ನ ವೀರಾಂಜನೇಯ ಸ್ವಾಮಿ ಟೆಂಪಲ್ ಪಕ್ಕದಲ್ಲಿ ಇರುವಂತಹ ಪಾರ್ಕ್ ಅಲ್ಲಿ ಇದೀವಿ. ಇಲ್ಲೂ ಕೂಡ ಒಂದಷ್ಟು ಈ ಭಾಗದ ಜನರಿದ್ದಾರೆ, ಅವ್ರ ಹತ್ರ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಯಾಕಂತಂದ್ರೆ ಈ ಭಾಗದ ಎಂಎಲ್ಎ ಹಾಲಿ ಸಚಿವರಾದಂತಹ ಗೋಪಾಲಯ್ಯ ಅವರು ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದ್ದಾರೆ, ಈ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆ ಮಾಡೋಣ. ಸರ್ ನಮಸ್ತೆ. ನಮಸ್ಕಾರ. ನೀವು ಇದೇ ಭಾಗದಲ್ಲಿ ವಾಸವಾಗಿದ್ದೀರಾ, ಎಷ್ಟು ವರ್ಷದಿಂದ ಈ ಭಾಗದಲ್ಲಿ ಇದ್ದೀರಾ? ಮಹಾಲಕ್ಷ್ಮಿ ಲೇಔಟ್ ಸರ್, ನಿಮಗೆ ಈ ಇಲ್ಲಿರುವಂತಹ ಶಾಸಕರು, ಹಾಲಿ ಶಾಸಕರು ಜೊತೆಗೆ ಸಚಿವರು ಇಲ್ಲಿ ಕೆಲಸ ಮಾಡಿರೋದು ನಿಮಗೆ ತೃಪ್ತಿ ತಂದಿದೆಯಾ? 75% ಓಕೆ ತಂದಿದೆ. ಓಕೆ. ಎಷ್ಟು ವರ್ಷದಿಂದ ಅವರು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಅನ್ನೋದು ಏನಾದರೂ ಕೂಡ ನಿಮ್ಮ ಗಮನದಲ್ಲಿದೆ ಸರ್? ಇದೆ, ಮುಂಚೆ ಜೆ ಡಿ ಎಸ್ಲಿದ್ದರು, ಬಿ ಜೆ ಪಿಗೆ ಬಂದರು, ಶಾಸಕರಾದರು, ಮತ್ತು ಇದು ಮಿನಿಸ್ಟ್ರು ಆದರು. ಮಾಡ್ತಾ ಇದ್ದಾರೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಕೋವಿಡ್ ಟೈಮಲ್ಲಿ ಭಾಳ ಹೆಲ್ಪ್ಗಳು ಮಾಡಿದ್ದಾರೆ. ಹಾಗೆ ಇನ್ನೊಬ್ರು ಇದ್ದಾರೆ, ಅವರು ಕೂಡ ಇದೇ ಭಾಗದಲ್ಲಿ ಇರುವಂಥವ್ರು, ಅವ್ರನ್ನು ಕೂಡ ನಾವು ಕೇಳ್ತೀನಿ. ಸರ್, ನಿಮಗೆ ಗೋಪಾಲಯ್ಯವರ ಕೆಲಸ ಇಷ್ಟ ಆಗಿದೆಯಾ? ಇಷ್ಟ ಆಗಿದೆ, ಚೆನ್ನಾಗಿ ಮಾಡೋರು ಎಲ್ಲರೂ, ಎಲ್ಲ ಕ್ಲೀನಾಗಿ ಕೆಲಸ ಮಾಡೋ ಹೇಳಿ ಶಕ್ನೆ ಇದು ಬಂದು ಬರ್ತಾರೆ, ಏನೇ ಕೆಲಸ ಇದ್ರು ಮಾಡ್ಕೊಡ್ತಾರೆ, ಬಂದು ಶಕ್ನೆ ಫೋನ್ ಮಾಡ್ತಾರೆ. ಸರ್, ಹೇಗನ್ಸುತ್ತೆ ಸರ್, ಮಹಾಲಕ್ಷ್ಮಿ ಲೇಔಟಲ್ಲಿರುವಂತಹ ಎಮ್ ಎಲ್ ಎ ಅವರ ಕೆಲಸ ನಿಮ್ಗೆ ಹೇಗನ್ಸುತ್ತೆ? ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅದರಲ್ಲಿ ಡೌಟೇ ಇಲ್ಲ.
ಎಲ್ಲ ಕೆಲಸ ನೀರು ಮಳೆಗಾಲ ಬಂದಾಗಲೂ ಒಳ್ಳೆ ಕೆಲಸ ಮಾಡಿದ್ದಾರೆ ಕೋವಿಡ್ ಸಮಯದಲ್ಲೂ ಒಳ್ಳೆ ಕೆಲಸ ಮಾಡಿದ್ದಾರೆ ಈಗಲೂ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ರೀತಿಯಿಂದ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಈ ಕ್ಷೇತ್ರದ ಹಿರಿಯರು ಒಬ್ಬರು ನಮ್ಮ ಜೊತೆಗೆ ಇದ್ದಾರೆ ಸರ್ ನಮಸ್ತೆ ನೀವು ಎಷ್ಟು ವರ್ಷದಿಂದ ಈ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದಲ್ಲಿ ವಾಸವಾಗಿದ್ದೀರಾ ನಾವು 15-20 ವರ್ಷ ಆಯಿತು ಹೌದಾ ನೀವು ಈ ಈ ಭಾಗದ ಎಂ ಎಲ್ ಎಗಳ ಕೆಲಸ ನಿಮ್ಗೆ ಹೇಗೆ ಅನಿಸುತ್ತೆ ಚೆನ್ನಾಗಿ ಮಾಡ್ತಾರೆ ಫಸ್ಟ್ ಕ್ಲಾಸ್ ಮಾಡ್ತಾರೆ ಈ ಭಾಗದಲ್ಲಿ ಅಭಿವೃದ್ಧಿಗಳ ಕೆಲಸ ಬಂದಾಗ ನಿಮಗೆ ಯಾರು ನೆನಪಾಗ್ತಾರೆ ವೈಯಕ್ತಿಕವಾಗಿ ಯಾರೂ ನೆನಪಾಗಲ್ಲ ನಿಮಗೆ ಹೇಗೆ ಅನಿಸುತ್ತೆ ಏನು ಅಭಿವೃದ್ಧಿ ಕೆಲಸನೇ ಆಗಿಲ್ವಾ ಅಂತಮ್ಮ ಇಲ್ಲ ಅಭಿವೃದ್ಧಿ ನೋಡಿ ಇರೋದನ್ನ ಕಿತ್ತಾಕ್ತಾರೆ ಮತ್ತೆ ಹಾಕ್ತಾರೆ ಬಂದು ಚೆನ್ನಾಗಿರೋದನ್ನ ಕಿತ್ತಾಕ್ಬಿಟ್ಟು ಮತ್ತೆ ಹಾಕ್ತಾವ್ರೆ ಹೊಸದಾಗ ಏನೂ ಮಾಡ್ತಿಲ್ಲ ಕಮಲಮ್ಮ ನೋಡಿ ಕಿತ್ತಾಕಿದ್ರು 5-6 ವರ್ಷ ಆಯಿತು ಇನ್ನೂ ಅದು ಆಗದಲ್ಲೇ ಇದೆ ಮುಟ್ಟು ಓಡಿಸಾಕಿದೆ ಇಲ್ಲಿ ಇದಿದೆ ಪೀಣ್ಯ ರೋಡ್ ಕನೆಕ್ಟ್ ಮಾಡುವಂಥದ್ದು ರಿಂಗ್ ರೋಡ್ಗೆ ಕಂಟ್ರಿ ಬಾಸ್ ರೋಡ್ ಇದ್ದಾವ ಅದು ಬ್ರಿಡ್ಜ್ ಮಾಡಿ 8 ವರ್ಷದಿಂದ ಅದು ಹಂಗೆ ಬಿದ್ದಿದೆ ಅರ್ಧಂಬರ್ಧ ಪರಿಹಾರ ಕೊಟ್ಟವ್ರೆ ಸೈಟ್ನವ್ರಿಗೆ ಪೂರ ಕೊಟ್ಟಿಲ್ಲ ಆ ರೋಡು ಓಪನ್ ಆಗಿಲ್ಲ ಅಷ್ಟಾದರೂ ಖಾಲಿ ಬಿದ್ದಿದೆ ಸರ್ ಅಷ್ಟಾದರೂ ಕೂಡ 3 ಸಲ ಗೆದ್ದಿದ್ದಾರೆ ಅವರು ಯಾಕೆ ಗೆದ್ದಿದ್ರೆ ಹಣಬಲ ಜಾತಿ ಬಲ ಅಷ್ಟೇ ಈಗಲೇ ಎಲೆಕ್ಷನ್ ಹತ್ರ ಬರ್ತಾ ಇದೆ ಈಗ ಹೊಸ ಅಭ್ಯರ್ಥಿಗಳ ಕ್ಷೇತ್ರದ ಕಡೆ ಎಲ್ಲ ಬರ್ತಾ ಇದ್ದಾರೆ ಈ ಅಭ್ಯರ್ಥಿಗಳು ಆಗಿರುವಂತಹ ವ್ಯಕ್ತಿಗಳೇನಾದರೂ ಕೂಡ ಇಲ್ಲಿ ಕೆಲಸ ಮಾಡಿದ್ದಾರೆ ಅನಿಸುತ್ತಾ ಈ ಭಾಗದ ಎಂ ಎಲ್ ಎಗಳು ಯಾರು ಅವರ ಅಭಿವೃದ್ಧಿಗಳ ಕೆಲಸ ಏನು ಇದ್ರ ಬಗ್ಗೆ ಏನಾದರೂ ಗಮನ ಕೊಟ್ಟಿದ್ದೀರಾ ಸರ್ ಆಮೇಲೆ ಗೋಪಾಲಯ್ಯ ಅವರು ಎಂ ಎಲ್ ಎ ನಾವು ಸೀನ್ ಲಾಟ್ ಆಫ್ ಡೆವಲಪ್ಮೆಂಟ್ ನಾವು ಬಂದು ಈಗ ನೋಡಿದರೆ ದರ್ ಇಸ್ ಎ ಲಾಸ್ಟ್ ಲಾರ್ಜ್ ಡಿಫ್ರೆನ್ಸ್ ಫಾಸ್ಟ್ ಅಭಿವೃದ್ಧಿ ಕಾರ್ಯಕ್ರಮಗಳು ಆಗ್ಯಾವ ಈ ಏರಿಯಾದಕ್ಕೆ ನಾವು ಸಾಕಷ್ಟು ಐ ಆಮ್ ವೆರಿ ಮಚ್ ಸ್ಯಾಟಿಸ್ಫೈಡ್ ಈ ಪಾರ್ಕ್ ಮಸ್ಟ್ ಬಿ ಕ್ಯಾಪ್ಟ್ ಕ್ಲೀನ್ ಇಟ್ಕೋ ಅವನ್ನೆಲ್ಲ ತಗೊಂಡು ನಾನು ಇದು ಮಾಡಿದ್ದು ರೋಡ್ ಸ್ವಲ್ಪ ವೈಡನ್ ಮಾಡಬೇಕು ಭಾರಿ ಕಂಜೆಸ್ಟೆಡ್ ಆಗಿದೆ ಮಹಾಲಕ್ಷ್ಮಿ ಲೇಔಟ್ ಆಫ್ ಸೈಡ್ ಡೌನ್ಸ್ ಆಗಿದ್ದಿದ್ದಲ್ಲ ಬಟ್ ಡೆವಲಪ್ಮೆಂಟ್ ಆ್ಯಸ್ ಸಚ್ ಇದ್ದವರೆಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಕೆಲಸ ಗೋಪಾಲಯ್ಯವರ ಅಭಿವೃದ್ಧಿ ಕೆಲಸಕ್ಕೆ ನೀವು ಎಷ್ಟು ಮಾರ್ಕ್ಸನ್ನು ಕೊಡ್ತೀರಾ ಈಗ 100ಕ್ಕೆ ಎಷ್ಟು ಮಾರ್ಕ್ಸನ್ನು ಕೊಡ್ಬೋದು ಅವರಿಗೆ ಅವ್ರಿಗೆ ಕೊಡೋ 90 ಕೊಡ್ಬೋದು ನಮ್ಮ ಜೊತೆ ಹೂವಿನ ವ್ಯಾಪಾರಿ ಇದ್ದಾರೆ ಅವ್ರ ಹತ್ರನೂ ಕೂಡ ಕೇಳಿ ತಿಳ್ಕೊಳ್ಳೋಣ ಈ ಭಾಗದ ಎಂ ಎಲ್ ಎಗಿರುವಂತಹ ಕೆ ಗೋಪಾಲಯ್ಯವರು ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದ್ದಾರೆ ಅಂತ ಸರ್ ನಮಸ್ತೆ ನಮಸ್ತೆ ಕೆ ಗೋಪಾಲಯ್ಯವರು ನಿಮಗೆ ಕೆಲಸ ಮಾಡಿದ್ದಾರೆ ಅನಿಸುತ್ತಾ ಸರ್ ಈ ಭಾಗದಲ್ಲಿ ಖಂಡಿತವಾಗೂ ಮಾಡಿದ್ದಾರೆ ಏನೆಲ್ಲ ಅಭಿವೃದ್ಧಿಗಳು ಮಾಡಿದ್ದಾರೆ ಸರ್ ಈಗ ಚರಂಡಿಗಳು ಮತ್ತು ರಸ್ತೆಗಳು ವ್ಯಕ್ತಿ ಮುಖ್ಯನೋ ಅಥವಾ ಪಕ್ಷ ಮುಖ್ಯನೋ ಅಂತೀರಾ ಈ ಭಾಗದ ಜನಕ್ಕೆ ಕೆಲಸ ಯಾರು ಅಭಿವೃದ್ಧಿಗೆ ಕೆಲಸ ಯಾರು ಮಾಡ್ತಾರೋ ಅವ್ರು ಖಂಡಿತವಾಗ್ಲೂ ವ್ಯಕ್ತಿನೇ ಮುಖ್ಯ ವ್ಯಕ್ತಿನೇ ಮುಖ್ಯ ಖಂಡಿತ ಅಭಿವೃದ್ಧಿಗೆ ಕೆಲಸ ಯಾರು ಮಾಡ್ತಾರೋ ಅವರು ಈ ಭಾಗದ ಎಂ ಎಲ್ ಎ ಯಾರು ಗೋಪಾಲಯ್ಯ ಎಷ್ಟರ ಮಟ್ಟಿಗೆ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮಾಡ್ಕೊಡ್ತಾ ಇದ್ದಾರೆ ಯಾರೊಂದಕ್ಕೂ ನಮ್ಗೆ ಕೊರತೆ ಇಲ್ಲ ಯಾವುದೋ ತೊಂದರೆ ಕೊಟ್ಟಿಲ್ಲ ಏನು ಕೇಳಿದ್ರು ಮಾಡ್ಕೊಡ್ತಾ ಇದ್ದಾರೆ ಅಭಿವೃದ್ಧಿ ಆಗಿದೆ ಅನಿಸುತ್ತಾ ಇಲ್ಲಿ ಏನು ಅಭಿವೃದ್ಧಿ ಅದೇ ಯಾರು ಏನು ಮಾಡಬೇಕು ಮಾಡ್ತಾರಷ್ಟೇ ಇಲ್ಲಿ ಅವ್ರೇನು ಎಲ್ಲ ಹೇಳತಕ್ಕ ಹೇಳ್ತಾರೆ ಅಷ್ಟೇ ಆಮೇಲೆ ಯಾವ ಅಭಿವೃದ್ಧಿನೂ ಇಲ್ಲ ಎಲ್ಲ ಹಿಂಗಂದ್ರೆ 70 ವರ್ಷದಿಂದ ಇದು ನಮ್ಗೆ ಕುಡಿಯೋಕೆ ನೀರೇ ಇಲ್ಲ ಯಾಕೆ ಅವರು ಅಭಿವೃದ್ಧಿ ಕೆಲಸಗಳೇನೋ ಮಾಡ್ತಾ ಇದ್ದಾರೆ ಅಥವಾ ಮಾಡಬೇಕು ಅಂತ ಅನಿಸುತ್ತಾ ನಿಮ್ಗೆ ಏನಾದರೂ ಇದೆಯಾ ಅಭಿವೃದ್ಧಿ ಕೆಲಸಗಳೆಲ್ಲ ಆಗ್ತಾ ಇದೆ ಅಂತಂದರೆ ರೋಡ್ ಕೆಲಸಗಳು ಇದೆಲ್ಲ ದಿನಕ್ಕೆ ಮಾಡ್ತಾ ಇದ್ದಾರೆ ಮತ್ತು ಜನಗಳು ಕೆಲಸಗಳು ಯಾವುದೂ ಮಾಡ್ತಾ ಇಲ್ಲ ರೋಡ್ಗಳು ಕೆಲಸ ಮತ್ತು ಸ್ಯಾನಿಟರಿ ಇವೆಲ್ಲ ಕಲೆಕ್ಷನ್ನು ಇದೆಲ್ಲ ಚೆನ್ನಾಗಿದೆ ಜನಗಳು ಕೆಲಸ ಯಾವುದೂ ಮಾಡ್ತಾ ಇಲ್ಲ ವರ್ಷದಿಂದ ನೀವು ಈ ಭಾಗದಲ್ಲಿ ಇದ್ದೀರಾ ಈಗ ಅಭಿವೃದ್ಧಿಗಳ ಕೆಲಸ ಹೇಗಾಗಿದೆ ಸರ್ ನಾವು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಇಲ್ಲೇ ಗೋಪಾಲಣ್ಣವರು ಅವರ ಶಾಸಕರು ಆದಮೇಲೆ ಅವರು ಯಾವ ಕೆಲಸಗಳನ್ನು ಪೆಂಡಿಂಗ್ ಇಟ್ಟಿಲ್ಲ ಎಲ್ಲ ಕೆಲಸಗಳು ಮಾಡಿದ್ದಾರೆ ಜನಗಳ ಕಷ್ಟ ಸುಖಕ್ಕೆ ಸ್ಪಂದಿಸ್ತಾ ಇದ್ದಾರೆ ಏನೇ ಕುಂದು ಕೊರತೆಗಳಿದ್ರು ಕೂಡ ಬಂದು ಅವರೇ ನಿಂತ್ಕೊಂಡು ಮಾಡಿಬಿಟ್ಟು ಹೋಗ್ತಾರೆ ಸರ್ ಅವರು ಶಾಸಕರಾಗಿರೋದೆ ನಮ್ಮ ವಿಧಾನಸಭಾ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ನಮಗೆ ತುಂಬ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಸರ್ ಸರ್ ಈ ಭಾಗದ ಎಂ ಎಲ್ ಎ ಅಂದರೆ ಕೆ ಗೋಪಾಲಯ್ಯವರು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೆಲಸ ಅವರು ಅಂದರೆ ಮನೆಗೆ ಬರ್ತಾರೆ ಹಾಂ ಮನೆಗೆ ಬರ್ತಾರೆ ಸಹಾಯ ಮಾಡ್ತಾರೆ ಮತ್ತು ಕೋವಿಡ್ ಟೈಮಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ ಎಲ್ಲ ಕೆಲಸ ಮಾಡಿದ್ದಾರೆ ಮತ್ತು ಅವ್ರದ್ದು ಅವರೇ ಗೆಲ್ಲೋದು 100% ಅವರೇ ಗೆಲ್ಲೋದು ಯಾರು ಪೈಡ್ ಅವರು ಮುಂದೆ ಯಾರು ಗೆಲ್ಲಕ್ಕಾಗಲ್ಲ ಗೋಪಾಲಯ್ಯವರು ಅವ್ರು ಬಂದಮೇಲೆ ಒಳ್ಳೆಯ ಕೆಲಸ ನಡೀತಾ ಇದೆ ಏನೇನು ನಿಮ್ಮದು ಕಷ್ಟ ಇದೆ ಅವ್ರಿಗೂ ಮಾತು ಹೇಳೋದು ಸಾಕು ಇಮ್ಮೆಂಟ್ ಆಗಿ ಮಾಡಿಸ್ತಾರೆ ಈಗಾಗಲೇ ನಾವು ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದಲ್ಲಿ ಇದೀವಿ ಒಂದು ಹೋಟೆಲಲ್ಲೂ ಕೂಡ ಇದ್ದೀವಿ ಈ ಭಾಗದ ಜನರು ಈ ಹೋಟೆಲ್ಗೆ ಬಂದಂತಹ ನಾಗರಿಕರು ಏನು ಹೇಳ್ತಾರೆ ಈ ಭಾಗದ ಎಂ ಎಲ್ ಎ ಬಗ್ಗೆ ಸರ್ ನಮಸ್ತೆ ಈ ಭಾಗದ ಎಂ ಎಲ್ ಎನ ಎಷ್ಟು ವರ್ಷದಿಂದ ನೀವು ನೋಡ್ತಾ ಇದ್ದೀರಾ ನಾವು 30 ವರ್ಷದಿಂದ ಈ ಕ್ಷೇತ್ರದಲ್ಲಿ ವಾಸ ಇದ್ದೀವಿ ಈ ಲೋಕಲ್ನಲ್ಲಿ ವೋಟರ್ಸ್ ನಾವು ಆಲ್ರೆಡಿ
ಇತ್ತೀಚೆಗೆ ನಮ್ಮ ಗೋಪಾಲಯ್ಯನವರು ಒಳ್ಳೆ ಕೆಲಸ ಕಾರ್ಯಗಳು ಮಾಡಿದ್ದಾರೆ, ಸ್ಪಂದಿಸಿದ್ದಾರೆ, ಸಾಮಾನ್ಯ ಜನ ಜೊತೆಲಿ ಬೆರೀತಾರೆ. ವರ್ಷಗಳಲ್ಲಿ ಅಭಿವೃದ್ಧಿಗಳು ಆಗಿದೆ ಅನ್ಸುತ್ತಾ? ಆಗಿದೆ ಸರ್, ಗೋಪಾಲಯ್ಯವರು ಬಂದ ಮೇಲೆ ಇಲ್ಲ ಅಭಿವೃದ್ಧಿ ಆಗಿದೆ. ಇಲ್ಲಿರುವಂತಹ ಆಟೋ ಚಾಲಕರಿಗೆ ಎಷ್ಟು ಮಟ್ಟಿಗೆ ಸ್ಪಂದನೆ ಇದೆ ನಿಮ್ಮ ಎಂಎಲ್ಎ ಇಂದ? ಮಾಡಿದ್ದಾರೆ ಸರ್, ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ. ನಮ್ಗೆ ಯೂನಿಫಾರ್ಮ್ ಕೊಟ್ಟಿದ್ದಾರೆ, ಕರೆದ ಮೊನ್ನೆ ಹೊಸ ಗಾಡಿ ತಗೊಂಡಿದೆ, 30,000 ಸಬ್ಸಿಡಿ ಕೊಡ್ತಾರೆ. ಪರವಾಗಿಲ್ಲ ಸರ್, ಮಾಡ್ತಾ ಇದ್ದಾರೆ ಕೆಲಸ ಎಲ್ಲ. ಅಭಿವೃದ್ಧಿಗಳ ಕೆಲಸ ಆಗಿದೆ ಈ ಭಾಗದಲ್ಲಿ? ಆಗಿದೆ ಸರ್. ಯಾರು ಮಾಡಿದ್ದು ಅಭಿವೃದ್ಧಿ ಕೆಲಸವನ್ನು? ಒಂದೊಂದು ಟೈಮ್ ಒಬ್ಬೊಬ್ಬರು ಇರ್ತಾರೆ, ಅವ್ರವ್ರ ಕೆಲಸ ಮಾಡ್ತಾ ಇರ್ತಾರೆ. ಇವಾಗ ಗೋಪಾಲಯ್ಯ ಅವರು ಇದ್ದಾರೆ, ಅವರು ಮಾಡ್ತಾ ಇದ್ದಾರೆ. ಈಗೆಲ್ಲ ಈ BMTCನವರೇ ಎಲ್ಲ ಹಾಳು ಮಾಡಿ ಬಿಸಾಕ್ಬಿಟ್ಟಾರೆ. ಕರಪ್ಷನ್ಸ್ ಬರೀ ಕರಪ್ಷನ್ಸು, ಏನೆಲ್ಲ ಬರೀ ಅಕ್ಕಿ ಜಾಸ್ತಿ ಕೊಡ್ತೀನಿ, ಅದು ಕೊಡ್ತೀನಿ, ಇದು ಕೊಡ್ತೀನಿ ಅಂತೇಳಿ ಬರೀ ಮೋಸಗಳು ಮಾಡ್ತಾ ಕೂತಾರಲ್ರಿ. ಪ್ಲಾಸ್ಟಿಕ್ ಅಕ್ಕಿ ಕೊಡ್ತಾ ಇದ್ರಲ್ರಿ, ಯಾಕ್ರಿ ಕಾರ್ಡ್ ಬೇಕು ಎಲ್ರಿಗೂ ನಮಗೆ? ಹಾಗಾದ್ರೆ ಅವ್ರು ಪದೇ ಪದೇ ಗೆಲ್ತಾ ಇದಾರೆ, ಈಗ 3 ಬಾರಿ ಗೆದ್ದಿದ್ದಾರೆ ಅವರು. ಹೇಗೆ ಅಭಿವೃದ್ಧಿ ಮಾಡಿಲ್ವ? ಮಾಡಿಲ್ಲ, ಬಂದು ನೋಡಿ ನೀವೇ. ನಮ್ಮ ಪಕ್ಕದ ರೋಡಲ್ಲಿ ಏನಂತ ಅನಾದಿ ರೋಡ್ ಈ ತರ ಇದೆ, ಅದು ಆಫೀಸ್ ಪಕ್ಕದಲ್ಲೇ ಇದೆ. ಅವ್ರ ಬದಲಾಗಿ ಯಾರನ್ನ ಗೆಲ್ಸ್ಬೇಕು ಅನ್ಕೊಂಡಿದ್ದೀರಾ? ಯಾರು ಗೆಲ್ತ್ರೇನು, ಅವ್ರ ಹೆಂಡತಿ ಮಕ್ಕಳು ಅವ್ರು ಚೆನ್ನಾಗಿರ್ತಾರೆ, ಬಡವ್ರಿಗೇನು ಹಾಳು ಮಾಡ್ತಾರೆ. ಅಭಿವೃದ್ಧಿಗಳು ಕೆಲಸ ಆಗಿದೆ ಅನ್ಸುತ್ತಾ ಇಲ್ಲಿ ಈ ಭಾಗದಲ್ಲಿ? ಆಗೈತಪ್ಪ, ಆಗೈತೆ. ಯಾರು ಮಾಡಿದ್ದು ಅಭಿವೃದ್ಧಿ ಈ ಕ್ಷೇತ್ರದಲ್ಲಿ? ಗೋಪಾಲಯ್ಯ, ಆಮೇಲಿಂದ ಇವರು ಕೇಶವಮೂರ್ತಿ ಅವರು, ಇಬ್ಬರು ಚೆನ್ನಾಗಿ ಮಾಡ್ತಾರೆ. ಮಹಿಳೆಯರ ಸಮಸ್ಯೆಗಳೇನಾದರೂ ಕೂಡ ಕ್ಷೇತ್ರದಲ್ಲಿ ಇದ್ದಾಗ ನೀವು MLAಗಳನ್ನ ಭೇಟಿ ಆಗ್ತೀರಾ? ಎಲ್ಲ ಅನುಕೂಲ ಮಾಡಿಕೊಡ್ತಾರೆ, ಅವ್ರ ಹತ್ರ ಹೋದರೆ ಯಾವುದೂ ಆಗಲ್ಲ ಅನ್ನಲ್ಲ, ಚೆನ್ನಾಗಿ ಮಾಡಿಕೊಡ್ತಾರೆ. ಗೋಪಾಲಯ್ಯರು ಮಾತ್ರ ಸೂಪರ್. ರೋಡೆಲ್ಲ ತುಂಬ ಗಲೀಜಾಗೆ ಇದೆ, ನಮ್ಮ ಮನೆ ಸೈಡೆಲ್ಲ ಹಿಂಭಾಗನೇ ಬರುತ್ತೆ, ಅದು ರೋಡ್ ಪ್ರಾಬ್ಲಮ್ ಇದೆ. ಈಗಾಗಲೇ ಮಹಾಲಕ್ಷ್ಮಿ ಲೇಔಟ್ನ ಒಂದಷ್ಟು ಗ್ರಾಮಸ್ಥರನ್ನು ಮಾತಾಡ್ಸಿದ್ದೀನಿ, ಹಾಗೆ ಇನ್ನೋರ್ವ ಗ್ರಾಮಸ್ಥರನ್ನು ಕೂಡ ನಾವು ಮಾತಾಡ್ಸುವಂಥ ಪ್ರಯತ್ನ ಮಾಡ್ತೀವಿ. ಅಮ್ಮ ನಮಸ್ತೆ. ಈ ಕ್ಷೇತ್ರದಲ್ಲಿ ಇದು ಎಷ್ಟು ವರ್ಷ ಆಯಿತು ನೀವು ಇಲ್ಲಿ ಈ ಕ್ಷೇತ್ರಕ್ಕೆ ಬಂದು? ನಾವು 42 ವರ್ಷ ಆಯಿತು ಸರ್. ಹೌದಾ? ಈ ಭಾಗದ MLA ಯಾರು? MLA ಗೋಪಾಲಯ್ಯ ಸರ್. ಅವರೇನಾದರೂ ಕೂಡ ನಿಮ್ಮ ಸಹಾಯಕ್ಕೆ ಅಥವಾ ಕಷ್ಟಕ್ಕೆ ಬರ್ತಾರಾ? ಹೇಗೆ ಬರ್ತಾರೆ ಸರ್? ಅವ್ರ ಹೆಸರು ಹೇಳ್ಬಿಟ್ರೆ ಸಾಕು ಸರ್, ಅವರಂಥ ದಾನಿ ಅನ್ನದಾನಿ, ಅವ್ರಂಗೆ ಬಡವ್ರಿಗೆ ಹೆಲ್ಪ್ ಮಾಡೋದು, ನಮ್ಮ ಆಟೋ ಡ್ರೈವರ್ಗಳು ಹೆಲ್ಪ್ ಮಾಡೋದು, ಅವ್ರನ್ನ ಬಿಟ್ಟರೆ ಯಾರೂ ಮಾಡಲ್ಲ. ಈ ಭಾಗದಲ್ಲಿ ಏನಾದರೂ ಕೂಡ ಅಭಿವೃದ್ಧಿ ಆಗಿದೆಯಾ? ಅಭಿವೃದ್ಧಿ ಆಗಿದ್ರೆ ಯಾರು ಮಾಡಿದೆ? ಆಗ ತುಂಬ ಇದೆ ಸರ್, ಆಗ ತುಂಬ ಇದೆ, ಅದು ಯಾರ ಕೈಲೂ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಅದು. ಯಾಕೆ, ಏನು ಮೂಲಭೂತ ಸಮಸ್ಯೆಗಳು ಏನಾಗ್ತಾಯಿದೆ? ಮೂಲಭೂತ ಏನಿಲ್ಲ ಸರ್, ಎಲೆಕ್ಷನ್ ಬಂದಾಗ ಅಷ್ಟೇ ಜನಗಳು ನೆನಪಾಯ್ತಾರೆ, ಬೇರೆ ಟೈಮಲ್ಲಿ ನೆನಪಾಗಲ್ಲ. ಕಷ್ಟಗಳು, ಒಂದು ಆಧಾರ್ ಕಳ್ಬೇಕು, ಒಂದು ರೇಷನ್ ಕಳ್ಬೇಕು ಅಂತಂದರೆ ಒಂಥರ ರಿಪ್ಲೈಗಳು ಬೇರೆ ಥರ ಇರ್ತವೆ. ಎಲೆಕ್ಷನ್ ಟೈಮ್ಗಳಲ್ಲಿ ಮಾತ್ರ ಬಂದು ಹೆಗ್ಲಿ ಮೇಲೆ ಕೈ ಹಾಕೊಂಡು ಮಾತಾಡೋರು ಇರ್ತಾರೆ ಅಷ್ಟೇ. ಈಗಿರುವಂಥ MLAಗಳು ಅಭಿವೃದ್ಧಿಗಳು ಯಾವ ಮಟ್ಟಕ್ಕೆ ಮಾಡಿದ್ದಾರೆ ಅನಿಸುತ್ತೆ? ಯಾವ ಮಟ್ಟಕ್ಕೆ ಮಾಡಿದ್ದಾರೆ ಅಂದರೆ ಅವರು ಅವ್ರವ್ರ ಪಕ್ಷ ಕಟ್ಟಕ್ಕೆ ಅವರೇನು ಮಾಡ್ಬೇಕು ಮಾಡ್ಕೊತಾ ಇದ್ದಾರೆ. ಜನಗಳಿಗೆ ಏನು ಹೆಲ್ಪ್ ಮಾಡ್ತಾ ಇಲ್ವಾ, ಸಹಾಯ ಮಾಡ್ತಾ ಇಲ್ವಾ ಅಂತ? ಜನಗಳಿಗೆ ಅವ್ರು ಏನು ಮಾಡಿ ಎಲೆಕ್ಷನ್ ಬರೋ ಟೈಮ್ನಲ್ಲಿ ಮಾತ್ರ ಬಂದು ಮಾತಾಡ್ಕೊಂಡು ಹೋಗ್ತಾರೆ. ಕ್ಷೇತ್ರದಲ್ಲಿ ಅಭಿವೃದ್ಧಿ ಎಲ್ಲ ಆಗಿದೆಯಾ? ನೀರು, ರಸ್ತೆ, ವಿದ್ಯುತ್ ಎಲ್ಲ ಸಮಸ್ಯೆ ಏನಾದರೂ ಕೂಡ ಇದೆಯಾ? ಹೇಗೆ ಸಮಸ್ಯೆ ಅಂತೂ ಇದ್ದೇ ಇದೆ ಅವತ್ತಿಂದ ಇವತ್ತಿವರೆಗೂ. ಯಾರ ಹತ್ರ ಹೋದ್ರೂ ಏನು ಹೆಲ್ಪ್ ಮಾಡಲ್ಲ, ಸ್ಪಂದಿಸಲ್ಲ. ಮತ್ತೆ ನೋಡಿ, ಇವಾಗ ಮೋರಿಗಳೆಲ್ಲ ನೀವು ಕಂಡಂಗೆ ಕಾರ್ಪೊರೇಷನವರೆಲ್ಲ ಅಗೀತಾರೆ, ಹೊಸ ಬಿಲ್ ಮಾಡ್ತಾರೆ, ಬಟ್ ಆದರೆ ಹಳೆಯ ಕಲ್ಲುಗಳನ್ನೇ ಅದನ್ನೇ ಪ್ಯಾಚಪ್ ಮಾಡ್ತಾ ಇದ್ದಾರೆ. ಇಲ್ಲಿರುವಂತಹ ಅಭಿವೃದ್ಧಿಗಳು ಹೇಗೆ ಅನಿಸ್ತಾ ಇದೆ ನಿಮಗೆ ಈ ಕ್ಷೇತ್ರದ ಅಭಿವೃದ್ಧಿಗಳು? ಒಂಚೂರು ಚೆನ್ನಾಗಿಲ್ಲ ಸರ್, ಸಿಕ್ಕಾಪಟ್ಟೆ ರಾಂಗ್. ಇದು ತುಂಬ ಇದು ಮಾಡ್ತಾರೆ, ಮೋರಿ ಅಗ್ಗಿದ್ರೆ ಮುಚ್ಚೋದೇ ಇಲ್ಲ, ಹಂಗೆ ಬಿಟ್ಟೋಗಿದ್ದಾರೆ ನೋಡಿ. ಅಲ್ಲೆಲ್ಲ ಹಂಗೆ ಬಿಟ್ಟೋಗಿದ್ದಾರೆ. ಆಲ್ಮೋಸ್ಟ್ ಒಂದು 1 ತಿಂಗಳಾಗಿದೆ ಆಲ್ಮೋಸ್ಟ್. ತುಂಬ ಸೊಳ್ಳೆ ಬರುತ್ತೆ, ತುಂಬ ವಾಸನೆ ಬರುತ್ತೆ. ಇಲ್ಲಿ ಇರೋರಿಗೆ ಯಾರಿಗೂ ತರ್ಕೊಳ್ಳೋಕ್ಕಾಗಲ್ಲ. ಇಲ್ಲಿ 2 ಕಲ್ಲು ತೆಗಿತಾರೆ, 2 ಕಲ್ಲು ಮುಚ್ತಾರೆ. ಇಲ್ಲಿ ಪೂರ್ತಿ ಮೋರಿ ಕೆಲಸ ಕರೆಕ್ಟಾಗಿ ಮಾಡಲ್ಲ. ಯಾವೆಲ್ಲ ಭರವಸೆಗಳು ಈಡೇರಿಸಿದ್ದಾರೆ ಇದುವರೆಗೂ ಕೂಡ? ಅಂದರೆ ಒಂದು ಪಿಂಚಣಿ ಆಗಿರ್ಬೋದು ವಯಸ್ಸಾದವ್ರಿಗೆ, ಒಂದು ರಸ್ತೆಗಳೆಲ್ಲ, ಪಾರ್ಕ್ ಉದ್ಯೋಗ, ಶುಗರ್ ಪೇಷಂಟ್ಸ್ಗಳಿಗೆಲ್ಲ ಟ್ರೀಟ್ಮೆಂಟ್ ಆಗಿರ್ಬೋದು, ಪಾರ್ಕ್ ಅಡೆ ಡೆವಲಪ್ ಆಗಿರ್ಬೋದು, ಆಲ್ಮೋಸ್ಟ್ ಎಲ್ಲ ನಮ್ಮ ಕಷ್ಟ ಸುಖಕ್ಕೆಲ್ಲ ಸ್ಪಂದನೆ ಕೊಟ್ಟಿದ್ದಾರೆ ಗೋಪಾಲಯ್ಯ ಅವರು. ನಿಮ್ಮ ಪ್ರಕಾರ 2023ಕ್ಕೆ ಗೋಪಾಲಯ್ಯ ಅವರು ಗೆಲ್ಲೋಗಿ? ಹೌದು. ನಮಸ್ತೆ. ಈ ಕ್ಷೇತ್ರದಿಂದ ಎಷ್ಟು ವರ್ಷದಿಂದ ಈ ಕ್ಷೇತ್ರದಲ್ಲಿ ಇದ್ರೆ ನೀವು? ನಾವು ಇಲ್ಲಿಗೆ ಬಂದಾಗಲೇ 40-50 ವರ್ಷ ಆಯ್ತಪ್ಪ ಅಂತ. ಈಗ ಏನು ಭರವಸೆ ಇದೆ ಅವ್ರು ಕೊಟ್ಟಿರುವಂಥದ್ದು, ಏನಾದರೂ ಭರವಸೆ ಈಡೇರಿಸಿದ್ರೆ ಅಥವಾ ಏನಾದರೂ ಈ ಕ್ಷೇತ್ರದಲ್ಲಿ ಅಥವಾ ನೀವಿರುವಂಥ ಸ್ಥಳದಲ್ಲಿ ಅಭಿವೃದ್ಧಿ ಏನು ಆಗಬೇಕು ಅಂತ ಇದೆ? ಅಯ್ಯೋ, ಎಲ್ಲ ಆಗಬೇಕು ಅಂತ ನೆನಕತ್ತೇವೆ,
ಅವರು ಆದಟ್ ಮಾಡ್ತಾರೆ, ಇದ್ದದ ಕೈ ಬಿಡ್ತಾರೆ, ಹೋಯ್ತಾರೆ. ಗೋಪಾಲಯ್ಯರು ಬರೋವತ್ತಿಗೆ ಇದೆಲ್ಲ ಚೇಂಬರ್ ಪ್ರತಿಯೊಂದು ಎಲ್ಲ ರೆಡಿ ಮಾಡಿದ್ದಾರೆ. ನೆಕ್ಸ್ಟ್ ಎಲೆಕ್ಷನ್ ಅವ್ರಿಗೆ ಗೆಲ್ಲೋದು, ಅವ್ರು ಬಿಟ್ಮೇಲೆ ಯಾರು ಗೆಲ್ಲಲ್ಲ. ಬರ್ತಾರೆ ಯಾವಾಗಲೋ, ಓಟೆ ಇದ್ದಾಗ ಬರ್ತಾರೆ, ಇಲ್ದಾಗ ಇಲ್ಲ ಅಷ್ಟೇ. ನೀರ್ಗೀರೆಲ್ಲ ಸರಿಯಾಗಿ ಚೆನ್ನಾಗಿ ಬರುತ್ತಾ? ನೀರೆಲ್ಲ ಚೆನ್ನಾಗಿ ಬರುತ್ತೆ. ಯಾಕಂತಂದ್ರೆ ನೀರು ಬರುತ್ತೆ. ಹೇಗಿದೆ ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯ? ಕ್ಷೇತ್ರದಲ್ಲಿ ಬರುತ್ತೆ, ಬರ್ತಾರೆ. ಎಲೆಕ್ಷನ್ ಟೈಮಲ್ಲಿ ಅಷ್ಟೇ, ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತಾರೆ, ಏನು ಮಾಡಲ್ಲ. ಮೋರಿ ನೀರಂತ ಅಲ್ಲಿಂದ ಇಲ್ಲಿವರೆಗೂ ತುಂಬ್ಕೊಳ್ಳುತ್ತೆ. ಇಷ್ಟು ಹೈಟ್ ಮಾಡ್ಕೊಂಬತ್ತಿದ್ರೆ ಒಳಗಡೆ ನೀರು ಬರಲ್ವಾ? ಒಳಗಡೆ ಅಕ್ಕಿ ಮತ್ತು ಇದು ದವಸ ಧಾನ್ಯಗಳೆಲ್ಲ ನೆಂದೋಗ್ಬಿಡುತ್ತೆ. ಮಕ್ಕಳು ಮರಿಯೆಲ್ಲ ಎದ್ರಕೊಂಡು ಆ ಕಡೆ ಹೋಗಿ ನಿಂತ್ಕೊಂಡಿದ್ದೀವಿ ಎಷ್ಟೋ ದಿವಸ. ಮಳೆ ಬಂದಾಗ ಎಮ್ ಎಲ್ ಎಗಳು ಬರ್ತಾರೆ ಅಂತ ಹೇಳ್ತಾರೆ. ಯಾರು ಬರಲ್ಲ ಅವಾಗ. ಅವ್ರೇನೋ ಮಧ್ಯಾಹ್ನ ಒಂದ್ಸತಿ ಬರ್ತಾರೆ, ಆಯ್ತಮ್ಮ ಆಯ್ತಮ್ಮ ಮಾಡಿಸಿ ಮಾಡಿಸಿ ಅಂತ ಹೋಯ್ತಾ ಇರ್ತಾರೆ ಅಷ್ಟೇ. ಏನು ಅಭಿವೃದ್ಧಿ ಏನಾರು ಆಗಿದೆಯಾ? ಹೇಗೆ? ಏನಿಲ್ಲಪ್ಪ, ಮಾಮೂಲಿ ಇರೋ ಥರನೇ ಇದ್ದೀವಿ. ಯಾಕೆ ಅಭಿವೃದ್ಧಿ ಆಗಿಲ್ವಾ? ಮೂರು ಬಾರಿ ಅಭಿವೃದ್ಧಿ ಆಗಿಲ್ಲ. ಎಲೆಕ್ಷನರ್ ತಗೊಳ್ಳೋರು ತಿಂತಾರೆ, ಗೆದ್ದರ್ ಗೆದ್ದಿತಾರೆ. ನಾವು ಮಾಮೂಲಿ ಬಡವರು ಕೂಲಿ ನಾರಿ ಮಾಡ್ಕೊಂಡು ಇರೋ ಥರನೇ ಇದ್ದೀವಿ. ನಾನೀಗ ಯಶವಂತಪುರದಲ್ಲಿರುವಂತಹ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿದ್ದೀನಿ. ಅಂದರೆ ಎ ಪಿ ಎಂ ಸಿ ಆರ್ಡ್, ಇದು ಕೂಡ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೂ ಕೂಡ ಬರುತ್ತೆ. ಇಲ್ಲಿರುವಂತಹ ಒಂದಷ್ಟು ಜನರ ನಾಡಿ ಮಿಡಿತ ಏನು ಅಂತ ಕೂಡ ತಿಳ್ಕೊಳ್ಳೋಣ ಬನ್ನಿ. ಕ್ಷೇತ್ರದ ಎಮ್ ಎಲ್ ಎ, ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಗೋಪಾಲಯ್ಯ, ಅವರೇನಾದರೂ ಕೂಡ ಮಾಡಿರುವಂಥ ಅಭಿವೃದ್ಧಿ ಕೆಲಸ ಇವತ್ತೇನಾದರೂ ಕೂಡ ಆಗಿದೆಯಾ? ಅಭಿವೃದ್ಧಿ ಆಗಿದೆಯಾ? ಅವ್ರು ಭರವಸೆ ಕೊಟ್ಟಿರುವಂಥ ಎಲ್ಲ ಭರವಸೆ ಕೂಡ ಈಡೇರಿಸಿದ್ದಾರಾ? ಎಲ್ಲ ಭರವಸೆಯನ್ನು ಈಡೇರಿಸಿದ್ದಾರೆ, ಮತ್ತು ಎಲ್ಲರಿಗೂ ಒಳ್ಳೇದು ಮಾಡಿದ್ದಾರೆ, ಏನು ತೊಂದರೆ ಇಲ್ಲ. ಸ್ಲಮ್ಗಳೆಲ್ಲ ಬಂದುಬಿಟ್ಟು ಮನೆ ಮಟ್ಟ ಅದು ಇದು ರೋಡು ಪಾಡು ಯಾವುದೂ ತೊಂದರೆ ಇಲ್ಲ, ಚೆನ್ನಾಗಿ ಮಾಡವ್ರೆ. ಯಾಕೆ ಗೋಪಾಲ ಏನು ಹೊರತಾಗಿ ಬೇರೆ ಯಾರು ಅಭ್ಯರ್ಥಿಗಳು ಹಾಕಿದ್ರೆ ಇಲ್ಲಿ ಗೆಲ್ಲಲ್ವಾ? ಏನು ಕತೆ? ಗೆಲ್ತಾರೆ, ಯಾರು ಬೇಕಾದ್ರೂ ಪೈಪೋಟಿ ನಿಂತ್ಕೊಂಡ್ರೆ ಗೆಲ್ತಾರೆ. ಬಟ್ ಅವ್ರು ಚೆನ್ನಾಗಿ ಮಾಡೋದ್ರಿಂದ ಓಟೆಲ್ಲ ಅವ್ರಿಗೆ ಬೀಳುತ್ತೆ. ಓಕೆ, ಈ ಮುಂದಿನ ಚುನಾವಣೆಯಲ್ಲೂ ಕೂಡ ಅವರೇ ಗೆಲ್ತಾರೆ ಅಂತ ನಿಮ್ಮ ಅಭಿಪ್ರಾಯ? ಹೌದು, ಅವರೇ ಗೆಲ್ತಾರೆ. ಸರ್, ಅಭಿವೃದ್ಧಿ ಹೇಗಿದೆ? ಅಭಿವೃದ್ಧಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹೌದಾ? ಅವರೇ ಬರೋದು ಇಲ್ಲಿ. ಓಕೆ, ಯಾರು ನಿಂತರೂ ಅವರೇ ಬರೋದು. ಓಕೆ, ಯಾಕೆ ಇನ್ನೊಬ್ಬ ಅಭ್ಯರ್ಥಿ ಅಂದರೆ ಗೋಪಾಲಯ್ಯವರಿಂದ ಮಾತ್ರ ಅಭಿವೃದ್ಧಿ ಆಗೋದು, ಅದು ಬೇರೆ ಯಾರು ಇಲ್ವಾ ಅಂತ? ಅವರೇ ಮಾಡಿರೋದು, ಇವಾಗ ಎಲ್ಲ ಹಳ್ಳ ದಿಂಡೆ ಎಲ್ಲ ಇತ್ತು, ಅವರೇ ಅಭಿವೃದ್ಧಿ ಮಾಡಿರೋದು. ಸಮಸ್ಯೆಗೆ ಏನಾದರೂ ಕೂಡ ಸ್ಪಂದಿಸ್ತಾರ? ಹೇಗೆ? ತುಂಬ ಮಾಡ್ತಾರೆ ಸ್ವಾಮಿ, ಅವ್ರು ಮಾಡೋದಕ್ಕೆ ಇದೆಲ್ಲ ಇರೋದು. ರೋಡೆಲ್ಲ ಇರೋಕ್ಕಿಲ್ಲ, ಇಷ್ಟಿಷ್ಟಪ್ಪ ಗುಂಡು ಏನೇನೋ ಇರೋದು, ಕಳ್ಳರೆಲ್ಲ ಇದ್ರು, ಅವರೆಲ್ಲರೂ ಹಿಡಿದ್ರು, ಎಲ್ಲರಿಗೂ ಇಲ್ಲೆಲ್ಲ ಮಾಡಿರೋದು. ಆಮೇಲೆ ನೀರು ಇರಲಿಲ್ಲ, ಔಷಧಿ ನೀರು ಮಾಡಿದ್ರು, ಕಾರ್ಪಿಯಸ್ ನೀರು ಕೊಟ್ಟರು, ಆಮೇಲೆ ಎಲ್ಲರೂ ಅವ್ರವ್ರ ಮನೆಗೆ ಹಾಕ್ಕೊಟ್ರು. ಆಮೇಲೆ ಇವಾಗ ಬೋರ್ ನೀರು, ಬೋರ್ ನೀರೆಲ್ಲ ಅವ್ರು ಇರೋದ್ರಿಂದನೇ ಮಾಡಿದ್ದಾರೆ ಸ್ವಾಮಿ. ನಾವು ಇರೋತಕ್ಕ ನಾವು ಹೋದ್ಮೇಲೆ ಓದ ಸಾಕವ್ರು. ಇಲ್ಲಿ ಗೋಪಾಲಯ್ಯ ಬಿಟ್ಟರೆ ಬೇರೆ ಯಾರು ಮಾಡೋಕ್ಕೆ ಅಷ್ಟು ಇಂಪ್ರೂವ್ ಮಾಡವ್ರೆ ಗೋಪಾಲಯ್ಯ. ಹಾಂ, ಅವ್ರಿಗೆ ನಮ್ಮ ಮೋಟು ಅಭಿವೃದ್ಧಿಗಳು ಆಗಿದೆಯಾ? ಇಲ್ಲಿ ಅಭಿವೃದ್ಧಿ ಆಗೈತೆ. ಬೇರೆ ಪಕ್ಷದ ನಾಯಕರು ಯಾರು ಇಲ್ಲಿ ಅಭಿವೃದ್ಧಿ ಕೆಲಸ ಮಾಡಿ? ಯಾರು ಅಷ್ಟು ಸ್ಟ್ಯಾಂಡರ್ಡು ಇಲ್ಲ, ಕೆಲಸನೂ ಮಾಡಲ್ಲ. ಯಾರು ಕೂಡ ಅಭ್ಯರ್ಥಿ ಇಲ್ಲಿ ಗೆಲ್ಲಕ್ಕೆ ಸಾಧ್ಯ ಇಲ್ವಾ? ಹೇಗೆ? ನೂರಿಗೆ ನೂರು ಗೆಲ್ಲಲ್ಲ. ಯಾಕೆ? ಅವ್ರು ಅವಾಗಿಂದ ಮಾಡ್ಕೊಂಬಂದಿದ್ದಾರೆ, 15 ವರ್ಷದಿಂದನೇ ಅವರೇ ಎಲ್ಲ ಏನಿದೆ ಅಭಿವೃದ್ಧಿ ಎಲ್ಲ ಅವರೇ ಮಾಡಿದ್ದಾರೆ. ಹೀಗಾಗಿ ಯಾರು ಇಲ್ಲ ಯಾರು ಅಂತ ಕ್ಯಾಂಡಿಡೇಟ್ ಬೇರೆ ಇನ್ಯಾರು ಇಲ್ಲ ಅಂತ ಅನ್ಕೋತೀನಿ. ಯಾರು ಏನೂ ಮಾಡಲ್ಲ, ಸಪೋರ್ಟೇ ಮಾಡಲ್ಲ, ಬರ್ತಾರೆ ಹೋಯ್ತಾರೆ ಅಷ್ಟೇ. ರೋಡು ಇಟ್ಕೊಂಡು ದೇವ್ರನ್ನ ಕೂಡ ಕೈ ಮುಗಿಯಲ್ಲ. ಹಾಂ, ದೇವ್ರ ಕೂಡ ಕೈ ಮುಗಿಯಲ್ಲಪ್ಪ. ಇದು ನೀರು ರಸ್ತೆ ಇವೆಲ್ಲ ಸಮಸ್ಯೆಗಳೇನಾದ್ರು ಇದೆಯಾ? ನೀರು ಇಲ್ಲೇ ಇಲ್ಲ ನಮ್ಮ ರೋಡ್ಗೆ. ಆ ಕಡೆ ಸಂಜೆ ಗಂಧಗರ್ಗ ನೀರು ಟ್ಯಾಂಕಿ ಇದೆ, ಎಲ್ಲ ಮಾಡಿದ್ದಾರೆ, ನಮಗೇನು ಮಾಡಿಲ್ಲ. ಯಾರಿಗೆ ಸಪೋರ್ಟ್ ಮಾಡ್ತೀರಾ ಹಂಗಾದ್ರೆ ಮುಂದಿನ ಚುನಾವಣೆಯಲ್ಲಿ? ಯಾರಿಗೋ ಬಂದಾಗ, ಮನಸ್ಸು ಬಂದಾಗ ಅವ್ರಿಗೆ ಹೋಗ್ತೀವಿ, ಓದ್ತೀವಿ, ಬರ್ತೀವಿ ಅಷ್ಟೇ. ಸರ್, ಈ ವಾರ್ಡ್ಗೆ ಸಂಬಂಧಪಟ್ಟಂಗೆ ಅಭಿವೃದ್ಧಿಗಳ ಕೆಲಸ ಆಗ್ತಾ ಇದೆಯಾ, ಇನ್ನೇನಾದರೂ ಕೂಡ ಆಗಬೇಕಾ? ಎಲ್ಲ ಆಗ್ತಾ ಇದೆ ಅವರೇ. ಇಲ್ಲಿ ಒಂದು ಕಾಲದಲ್ಲಿ ಬಸ್ ರೇಂಗ್ಸ್ ಓಡಾಡೋಕ್ಕಾಯ್ತಾ ಇರಲಿಲ್ಲ, ಅಂಥದ್ದು ಬಂದು ಗೋಪಾಲಣ್ಣ ಬಂದಮೇಲೆ ಇವೆಲ್ಲ ಅಭಿವೃದ್ಧಿ ಮಾಡಿರೋದು, ಎಲ್ಲ ಅವರೇ ನಿಂತು ಇವತ್ತು ಮಾಡ್ತಾ ಇರೋದೇ ಅವರು. ನಾನೀಗ ಶಂಕರ್ ಮಠ ವಾರ್ಡ್ನಲ್ಲಿದ್ದೀನಿ. ಈ ಭಾಗದಲ್ಲೂ ಕೂಡ ಅಭಿವೃದ್ಧಿ ಕೆಲಸಗಳು ಆಗಿದೆಯಾ,
ಗೋಪಾಲಯ್ಯವರು ಅಭಿವೃದ್ಧಿ ಮಾಡಿದರ, ಸಮಸ್ಯೆಗಳನ್ನೆಲ್ಲ ಈಡೇರಿಸಿದಾರ ಅಥವಾ ಬಗೆಹರಿಸಿದಾರ, ಬನ್ನಿ ಇಲ್ಲಿರುವಂತಹ ಒಂದಷ್ಟು ಮಹಿಳೆಯರ ಜೊತೆ ನಾನು ಮಾತಾಡ್ತೀನಿ. ಅಮ್ಮ ನಮಸ್ತೆ. ನಮಸ್ತೆಯಪ್ಪ. ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿದೆಯಾ? ಆಗಿದೆಯಪ್ಪ. ಏನೆಲ್ಲ ಭರವಸೆಯನ್ನ ಕೊಟ್ಟಿದ್ರು ಇಲ್ಲಿನ ಶಾಸಕರು, ಈಗ ಅದನ್ನೆಲ್ಲ ಈಡೇರಿಸಿದಾರ ಭರವಸೆನ? ಹೌದಪ್ಪ, ಈಡೇರಿಸಿದ್ದಾರೆ. ಎಷ್ಟು ವರ್ಷದಿಂದ ನೀವು ಈ ಕ್ಷೇತ್ರದಲ್ಲಿದ್ದೀರಿ? ಈ ಕ್ಷೇತ್ರದಲ್ಲಿ ಸುಮಾರು 25 ವರ್ಷದಿಂದ ಇದ್ದು, ಈಗ ಇದು ಇದೆಲ್ಲ ಪೂರ್ತಿ ಮಾಡಿರೋದು ಗೋಪಾಲಣ್ಣನೇ ಬಂದ್ಮೇಲೆ. ಓಕೆ. ಆಮೇಲೆ ಬೇರೆ ಯಾರು ಕೂಡ ಇಲ್ಲಿ ಅಭ್ಯರ್ಥಿಗಳು ಅಂದ್ರೆ ಸೋತಿರುವಂತಹ ಅಭ್ಯರ್ಥಿಗಳಾದ್ರೂ ಕೂಡ ಇಲ್ಲಿ ಬಂದು ಏನಾದ್ರು ಕೆಲಸ ಮಾಡಿ? ಇಷ್ಟೊಂದು ಚೆನ್ನಾಗಿ ಯಾರು ಮಾಡಿಲ್ಲ ಬಿಡಿ. ಈಗ ನಿಮ್ಮ ಪ್ರಕಾರ ಗೋಪಾಲಯ್ಯವರಿಂದನೇ ಅವ್ರು ಬಂದ್ಮೇಲೆ ಅಭಿವೃದ್ಧಿ? ವಯಸ್ಸಾದವ್ರಿಗೆ ತಿಂಗಳು ತಿಂಗಳು ಕಣ್ಣು ಆಪರೇಷನ್, ಕಣ್ಣು ಟೆಸ್ಟಿಂಗು, ಆಮೇಲೆ ಇದು ಹೃದಯ ಟೆಸ್ಟಿಂಗು ಎಲ್ಲ ಪ್ರತಿಯೊಂದು ಮಾಡಿದ್ದಾರೆ. ನಾನೀಗ ಶಂಕರ್ ಮಠ ವಾರ್ಡ್ನಿಂದ ನೇರವಾಗಿ ಕುರುಬರಹಳ್ಳಿ ವಾರ್ಡ್ಗೆ ಬಂದಿದ್ದೀನಿ. ಇಲ್ಲಿರುವಂತಹ ಜನರ ಅಭಿಪ್ರಾಯ ಹೇಗಿದೆ? ಶಾಸಕರಾದಂತಹ ಕೆ ಗೋಪಾಲಯ್ಯವರು ಅಭಿವೃದ್ಧಿ ಮಾಡಿದಾರ? ಬನ್ನಿ ಇಲ್ಲಿರುವವರನ್ನೇ ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ. ಎಷ್ಟು ವರ್ಷದಿಂದ ನೀವು ಕುರುಬರಹಳ್ಳಿಲಿ ಇದ್ದೀರಾ? ಸಾರ್ 35 ವರ್ಷದಿಂದ ಇದ್ದೀವಿ. ಅಭಿವೃದ್ಧಿ ಚೆನ್ನಾಗಿ ಮಾಡವ್ರೆ, ಏನು ತೊಂದರೆ ಇಲ್ಲ, ಯಾವುದು ಕಾರಣಕ್ಕೂ ತೊಂದರೆ ಇಲ್ಲ, ಎಲ್ಲದಕ್ಕೂ ಅನುಕೂಲತೆ ಮಾಡಿಕೊಟ್ಟವ್ರೆ. ಸರ್ ಇಲ್ಲಿ ತುಂಬ ಪಾರ್ಕಿಂಗ್ ಪ್ರಾಬ್ಲಮ್ಮು, ಎಲ್ಲಿ ಬೇಕಲ್ಲಿ ಗಾಡಿ ನಿಲ್ಲಿಸಿ ಹೋಗ್ತಾರೆ, ಜಾಗ ಇದ್ರೂ ಹೇಳಲ್ಲ, ಕರೆಕ್ಟಾಗಿ ಸಿಸ್ಟಮ್ ಇಲ್ಲ, ಅದು ಪಾರ್ಕಿಂಗ್ ಪ್ರಾಬ್ಲಮ್. ಮತ್ತು ಒಂದು ವೆಹಿಕಲ್ ಜಾಮ್ ಆದರೆ ಆಲ್ಮೋಸ್ಟ್ 10-15 ಮಿನಿಟ್ಸ್ ಆದ್ರೂ ಮುಂದೆ ಪಾಸ್ ಆಗಲ್ಲ. ಪಾರ್ಕಿಂಗ್ದೇ ಮೇನ್ ಪ್ರಾಬ್ಲಮ್ ಇದೆ ಸರ್. ಅಭಿವೃದ್ಧಿಗಳು ಆಗೈತೆ ಅಂದರೆ ಇವಾಗ ಅದೇ ಇರೋ ರೋಡ್ಗಳೆಲ್ಲ ಕಿತ್ತಾಕ್ಬಿಟ್ಟು ಅದನ್ನೇ ಮಾಡ್ತಾ ಇದ್ದು, ಹೊಸದಾಗಿ ಏನೂ ಮಾಡಿಲ್ಲ ಯಾರೂ. ಕ್ಷೇತ್ರದ ಎಮ್ ಎಲ್ ಎ ಯಾರು? ಈ ಕ್ಷೇತ್ರದಲ್ಲಿ ಎಮ್ ಎಲ್ ಎಗಳು ಕೆಲಸ ಮಾಡ್ತಾ ಇದ್ದಾರಾ ಹೇಗೆ? ಗೋಪಾಲಣ್ಣವರು ಪರವಾಗಿಲ್ಲ, ಗೋಪಾಲಣ್ಣ ಕೆಲಸ ಮಾಡ್ತಾರೆ, ಏನು ತೊಂದರೆ ಏನಿಲ್ಲ, ಬಡವ್ರ ಬಗ್ಗರಿಗೆ ಸಹಾಯ ಮಾಡಿದ್ದಾರೆ ಅವರು. ಅವರು ಏನೇ ನೋವು ಇದ್ರೂ ಅವ್ರ ಹತ್ರ ಹೇಳ್ಕೊಂಡ್ರೆ ಅದನ್ನು ಕಾರ್ಯ ನಿರೂಪಕ್ಕೆ ತಂದು ಅದನ್ನು ಮಾಡಿಕೊಡ್ತಾ ಇದ್ದಾರೆ. ಗೋಪಾಲಣ್ಣ ಒಬ್ಬರು ಬಡವ್ರ ಬಗ್ಗರಿಗೆ ತುಂಬ ಸಹಾಯ ಮಾಡ್ತಾ ಇದ್ದಾರೆ, ಅನುಕೂಲ ಮಾಡಿದ್ದಾರೆ. ಎಸ್, ಇವಿಷ್ಟು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಕಂಡು ಬಂದಂತಹ ಜನಾಭಿಪ್ರಾಯ. ನನ್ನ ಹಿಂದೆ ಗಮನಿಸ್ಬೋದು, ಇದು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರಕ್ಕೆ ಕಂಡು ಬರುವಂತಹ 7 ವಾರ್ಡ್ಗಳು ಕೂಡ ಈ ನನ್ನ ಹಿಂದೆ ಇರುವಂಥದ್ದು. ಅಂದರೆ ಈ 7 ವಾರ್ಡಲ್ಲೂ ಕೂಡ ನಾವು ಸಂಚಾರ ಮಾಡಿ ಪ್ರಮುಖವಾಗಿ ಜನರ ಅಭಿಪ್ರಾಯಗಳನ್ನು ಸಂಗ್ರಹಿಸಿದ್ವಿ. ಅಂದರೆ ಇಲ್ಲಿರುವಂತಹ ಶಾಸಕರಾದಂಥ ಕೆ ಗೋಪಾಲಯ್ಯ ಅವರು ಜನರ ಸಮಸ್ಯೆಗೆ ಸ್ಪಂದಿಸಿದಾರ, ಇಲ್ಲಿರುವಂತಹ ಸಮಸ್ಯೆಗಳನ್ನು ಬಗೆಹರಿಸಿದಾರ, ಜೊತೆಗೆ ಜನರ ಜೊತೆಗೆ ಇರ್ತಾರ, ಈ ಎಲ್ಲ ವಿಚಾರಗಳನ್ನು ಇಲ್ಲಿರುವಂತಹ 7 ವಾರ್ಡಲ್ಲೂ ಕೂಡ ನಾವು ಸಂಚಾರ ಮಾಡಿ ಜನರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿ ಈಗಾಗಲೇ ನಿಮ್ಮ ಮುಂದಿಟ್ಟಿದ್ದೀವಿ. ಆದರೆ ಮತದಾರನ ತಲೆಯಲ್ಲಿರುವಂಥದ್ದು ಒಂದಷ್ಟು ವಿಭಿನ್ನ ಅಭಿಪ್ರಾಯಗಳು ಕೂಡ. ಯಾಕಂತಂದರೆ ಗೋಪಾಲಯ್ಯವರು ಈಗಾಗಲೇ 3 ಬಾರಿ ಗೆದ್ದಿದ್ರೂ ಕೂಡ ಮುಂದಿನ ದಿನಗಳಲ್ಲಿ ಗೋಪಾಲಯ್ಯನೇ ಗೆದ್ದು ಬರ್ತಾನೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಇದೆ. ಯಾಕಂತಂದರೆ ಒಂದಷ್ಟು ವಾರ್ಡ್ಗಳಲ್ಲಿ ಅಂದರೆ ಒಂದಷ್ಟು ವಾರ್ಡ್ಗಳಲ್ಲಿ ಗೋಪಾಲಯ್ಯವರು ರೀಚ್ ಆಗದೇ ಇರ್ಬೋದು, ಜನರಿಗೆ ಆ ಸಮಸ್ಯೆಗಳಿಗೆ ಬಗೆಹರಿಸದೇ ಇರ್ಬೋದು. ಈ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ರೆ ಚುನಾವಣೆ ದಿನ ಇಲ್ಲಿನ ಮತದಾರ, ಮಹಾಲಕ್ಷ್ಮಿ ಲೇಔಟ್ನ ಮತದಾರ ಯಾರ ಕೈ ಹಿಡಿತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಇದೆ. ಇದೇ ಇವತ್ತಿನ ವಿಶೇಷ ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್. ನಾನು ಗಣಪತಿ, ಕ್ಯಾಮರಾಮ್ಯಾನ್ ಪ್ರಶಾಂತ್. ಪ್ರೆಸೆಂಟೆಡ್ ಬೈ 4 ಕೋಟಿ ಉಲ್ಲಾಸ ಅಗರಬತ್ತಿ ಮಾರಾಟವಾಗುತ್ತವೆ ಪ್ರತಿದಿನ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ.